ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ನಾವು ತಿಳ್ಕೊಳಕ್ ಹೊರಟಿದೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಯಾಕಂದ್ರೆ ಹಲವಾರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಯಾಕಂದ್ರೆ ಯೂಶುವಲಿ ರಿಟೇಲ್ ಇನ್ವೆಸ್ಟರ್ಸ್ ಇಂಥ ವಿಚಾರಗಳನ್ನ ಇಗ್ನೋರ್ ಮಾಡ್ತಾರೆ, ಹಾಗೆ ಕೆಲವು ಸಲ ಮಾರ್ಕೆಟ್ ಇಂದಾನೇ ಎಕ್ಸಿಟ್ ಆಗಿರ್ತಾರೆ ಅಥವಾ ಲಾಸ್ ಮಾಡ್ಕೊಳ್ತಾರೆ. ಆದ್ರೆ ಇನ್ವೆಸ್ಟೆಡ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳಕ್ಕೆ ಹೊರಟಿದೀವಿ. ಸೊ ಬನ್ನಿ, ಮುಂದುವರೆದು ಏನು ಅಂತ ಇಂಪಾರ್ಟೆಂಟ್ ವಿಚಾರ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಲವಾರು ಸ್ಟಾಕ್ ಗಳು ಕೂಡ ನಿಮ್ಮ ಮುಂದೆ ಬರುತ್ತೆ. ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಾವು ಓವರಾಲ್ ಮಾರ್ಕೆಟ್ ಕಂಡೀಷನ್ ಅನ್ನ ನೋಡೋಣ. ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಇತ್ತು, ಓಕೆ. ಆದ್ರೆ ನಾವು ಇವತ್ತು ಮಾರ್ಕೆಟ್ ಬಗ್ಗೆ ಮಾತಾಡ್ತಿಲ್ಲ, ಅಂದ್ರೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದು ಎಸ್ಪೆಷಲಿ ಬುಲ್ ಮಾರ್ಕೆಟ್ ಬಗ್ಗೆ. ನಾವು ಇನ್ ಕೇಸ್ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ 22% ನೋಡ್ಲಿಕ್ಕೆ ಸಿಗ್ತಾ ಇದೆ. ಆದ್ರೆ ಕಳೆದ ಡಿಸೆಂಬರ್ ಇಂದ ನೋಡ್ಬೋದು 18,800 ಅಲ್ಲಿ ಇದ್ದಂತ ನಿಫ್ಟಿ ಇವತ್ತು ಕೂಡ ಅದೇ ರೇಂಜ್ ಅಲ್ಲಿ ಇದೆ. ಕೆಳಗಡೆ ಬಂದಿತ್ತು, ಮತ್ತೆ ಈಗ ರಿಕವರ್ ಆಗಿ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ ಕೇಸ್ ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 2% ಅಪ್ ಆಗಿದೆ ನಿಫ್ಟಿ. ಸೊ ಅಲ್ಲಿ ನಾವು ತಿಳ್ಕೊಳಕ್ಕೆ ಹೊರಟಿರುವಂತ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಓವರಾಲ್ ಮಾರ್ಕೆಟ್ ಅಲ್ಲಿ ದೊಡ್ಡ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಅಂದ್ರೂ ಕೂಡ ಒಂದಲ್ಲ ಒಂದು ಕಡೆ ಅಥವಾ ಒಂದಲ್ಲ ಒಂದು ಸ್ಟಾಕ್ ಅಲ್ಲಿ ಆಲ್ವೇಸ್ ಬುಲ್ ಮಾರ್ಕೆಟ್ ಇದ್ದೇ ಇರುತ್ತೆ. ಅದನ್ನ ನಾವು ತಿಳ್ಕೊಳಕ್ಕೆ ಹೊರಟಿದೀವಿ. ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಇದ್ರೂ ಕೂಡ ಒಂದಲ್ಲ ಒಂದ್ ಕಡೆ ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇರುತ್ತೆ. ಅದನ್ನ ನಾವು ಕೆಲವೊಂದು ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಅಲ್ಲಿ ನೋಡೋಣ. ಸೊ ನಾನೀಗ BSE ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನ ಓಪನ್ ಮಾಡಿದೀನಿ. ಇವತ್ತು ಬೇರೆಲ್ಲ ಇಂಡೆಕ್ಸ್ ಗಳು ಡೌನ್ ಇದ್ರು ಕೂಡ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಬೆಳಗ್ಗೆ ನೋಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ. ಮಧ್ಯಾಹ್ನದ ನಂತರ ಸ್ವಲ್ಪ ಡೌನ್ ಆಗಿದೆ, ಹಾಗಾಗಿ ಬರೀ 76 ಪಾಯಿಂಟ್ಸ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ ಕೇಸ್ ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡ್ಬೋದು ಅರೌಂಡ್ 10% ರ್ಯಾಲಿ ಹೋಗಿದೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್. ಹಾಗೆ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 38% ಪಾಸಿಟಿವ್ ಕಾಣ್ತಾ ಇದೆ. ಮಧ್ಯೆ ನೋಡ್ಬೋದು ಎಲ್ಲಿವರೆಗೂ ಹೋಗಿತ್ತು ಅಂತ, 26,000 ಹೋಗಿದ್ದಂತ ಇಂಡೆಕ್ಸ್ ಈಗ ಮತ್ತೆ 32,000 ರೀಕ್ಲೈಮ್ ಮಾಡಿದೆ BSE ಸ್ಮಾಲ್ ಕ್ಯಾಪ್ ಇಂಡೆಕ್ಸ್. ಹಾಗೆ BSE ಮಿಡ್ ಕ್ಯಾಪ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅದು ಬೆಳಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಕೊನೆಯಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹೀಗೆ ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇದು ಕೂಡ ಅರೌಂಡ್ 10% ಮೇಲೆ ಹೋಗಿದೆ. 1 ಇಯರ್ ಅಲ್ಲಿ 34-35% ರ್ಯಾಲಿ ಹೋಗಿದೆ. ಇದು ಕೂಡ ನೋಡ್ಬೋದು ಸೇಮ್ ಪರ್ಫಾರ್ಮೆನ್ಸ್, 23,400 ಬಂದಿದ್ದಂತ ಇಂಡೆಕ್ಸ್ ಇವತ್ತು 28,300 ಹೋಗಿದೆ. ಸೊ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ. ಹಾಗೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತ ಇಂಪಾರ್ಟೆಂಟ್ ಲೆಸನ್ ಏನಂತಂದ್ರೆ, ನೀವಿಲ್ಲಿ ನೋಡ್ಬೋದು 26,307 15 ಸೆಪ್ಟೆಂಬರ್ 2022 ತಾರೀಕು. ಸೊ ಇಲ್ಲಿಂದನೂ ಕೂಡ ಡೌನ್ ಅಲ್ಲೇ ಇತ್ತು ಈ ಇಂಡೆಕ್ಸ್. ಅಂದ್ರೆ ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಕಳೆದ 2022 ಸೆಪ್ಟೆಂಬರ್ ಇಂದ ಕೂಡ ಡೌನ್ ಅಲ್ಲೇ ಇದ್ದಂತ ಸ್ಟಾಕ್ ಗಳು. ಸೊ ನೋಡ್ಬೋದು ಇಂಡೆಕ್ಸ್ ಅಲ್ಲಿ ಅರೌಂಡ್ 11% ಡೌನ್ ಫಾಲ್ ಇದೆ. ಈಗ ನಾವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲೂ ಕೂಡ ಬೇಕಾದ್ರೆ ಚೆಕ್ ಮಾಡ್ಬೋದು. ಇಲ್ಲೂ ಕೂಡ ಸೇಮ್ ಡೇಟ್ ನೋಡ್ಬೋದು, ಸೆಪ್ಟೆಂಬರ್ ಇಂದ ಇದು ಕೂಡ 12.5% ಡೌನ್ ಇತ್ತು ಇಂಡೆಕ್ಸ್. ಇದು ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಲೆಕ್ಕದಲ್ಲಿ ಹೋದ್ರೆ 30-40-50% ವರೆಗೂ ಡೌನ್ ಆಗಿದ್ವು ಸ್ಟಾಕ್ ಗಳು. ಆದ್ರೆ ಈಗ ಅದೇ ಸ್ಟಾಕ್ ಗಳು ರಿಕವರಿ ಕೂಡ ಮಾಡ್ತಿದ್ದಾವೆ. ಸೊ ಹಾಗಾಗಿನ ಇಂಡೆಕ್ಸ್ ಕೂಡ ಇವತ್ತು ನಮ್ಗೆ ರಿಕವರಿ ಮಾಡಿ ತೋರಿಸ್ತಾ ಇದೆ, ನೋಡ್ಬೋದು. ಸೊ ಇದು ನಮ್ಗೆ ಏನನ್ನ ತೋರಿಸುತ್ತೆ ಅಂತಂದ್ರೆ, ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಹೋಲ್ಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸ್ತಾ ಇದೆ. ಯಾಕಂದ್ರೆ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿರ್ತೀರಿ. ನಾನು ಹಲವಾರು ಬಾರಿ ಹೇಳ್ತಾ ಇರ್ತೀನಿ, ಜಾಸ್ತಿ ಎಕ್ಸ್ಪೋಜರ್ ನಾವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗೆ ಕೊಡಬಾರ್ದು. ಅಟ್ ಲೀಸ್ಟ್ 40-50% ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಇರಬೇಕು ಅಂತ. ಬಟ್ ಯೂಶುವಲಿ ರಿಟೇಲ್ ಇನ್ವೆಸ್ಟರ್ಸ್ ಯಾಕೆ ಅಟ್ರಾಕ್ಟ್ ಆಗ್ತಾರೆ ಅಂತಂದ್ರೆ, ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ರ್ಯಾಲಿ ಜಾಸ್ತಿ ಇರುತ್ತೆ, ಕಂಟಿನ್ಯೂಸ್ ರ್ಯಾಲಿ ಇರುತ್ತೆ. ಕೆಲವೊಂದ್ಸಲ ಬರೀ 1 ತಿಂಗಳಲ್ಲಿ 50-60%, 100% ವರೆಗೂ ರ್ಯಾಲಿ ಹೋಗ್ಬಿಡ್ತವೆ. ಸೊ ಇದಕ್ಕೆ ಆಟೋಮ್ಯಾಟಿಕ್ ಆಗಿ ಅಟ್ರಾಕ್ಟ್ ಆಗ್ತಾರೆ. ಹಾಗೆ ಅದೇ ರೀತಿಯ ರ್ಯಾಲಿ ನಮ್ಗೆ ಬ್ಲೂ ಚಿಪ್ ಕಂಪನಿಗಳಲ್ಲಿ ಅಥವಾ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಅವು 5 ವರ್ಷದಲ್ಲಿ ಡಬಲ್ ಮಾಡೋ ಅಂತ ಕೆಪಾಸಿಟಿ ಇರುವಂತ ಸ್ಟಾಕ್ ಗಳು ಕನ್ಸಿಸ್ಟೆಂಟ್ ಆಗಿ ನಿಮ್ಗೆ 5 ವರ್ಷಕ್ಕೆ ಡಬಲ್ ಮಾಡ್ಕೊಡ್ಬೋದು, ಬ್ಲೂ ಚಿಪ್ ಕಂಪನಿಗಳು ಅಷ್ಟೇ. ಆದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಮೈಕ್ರೋ ಕ್ಯಾಪ್ ಕಂಪನಿಗಳಲ್ಲಿ ತುಂಬಾ ಬೇಗನೆ ಡಬಲ್ ಮಾಡ್ತವೆ.
ಕೆಲವೊಂದ್ಸಲ ತಿಂಗಳಲ್ಲೇ ಆಗ್ಬೋದು, 15 ದಿನದಲ್ಲೂ ಕೂಡ ಆಗ್ಬೋದು. ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ. ಹಾಗಾಗಿ ಯೂಶ್ವಲಿ ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲಿ ಅಟ್ರಾಕ್ಟ್ ಆಗ್ತಾರೆ. ಜೊತೆಗೆ ಅಟ್ ದ ಸೇಮ್ ಟೈಮ್ ಅಲ್ಲಿ ಅಷ್ಟೇ ಪ್ರಮಾಣದ ಡೌನ್ ಫಾಲ್ ಕೂಡ ಇರುತ್ತೆ. ಆ ರಿಸ್ಕ್ ಅನ್ನ ನಾನು ಹಲವಾರು ಬಾರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹಾಗೆ ಸ್ಟಾಕ್ ಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ರೆ ಅದನ್ನೆಲ್ಲ ರಿಸ್ಕ್ ಫ್ಯಾಕ್ಟರ್ ಅನ್ನ ಇಗ್ನೋರ್ ಮಾಡ್ತಾರೆ ಸ್ಟಾಕ್ ರ್ಯಾಲಿ ಹೋಗೋವಾಗ. ಯಾವಾಗ ಒನ್ಸ್ ಸ್ಟಾಕ್ ಡೌನ್ ಫಾಲ್ ಶುರುವಾಗುತ್ತೆ ಆಗ ಅವುಗಳೆಲ್ಲ ಕೂಡ ಅವ್ರ ಕಣ್ಣು ಮುಂದೆ ಬರುತ್ತೆ. ಆಗ ಯೂಶ್ವಲಿ ತಪ್ಪು ಮಾಡೋದೇನಂತಂದ್ರೆ ಲಾಸ್ ಅಲ್ಲಿ ಎಕ್ಸಿಟ್ ಆಗೋದು. ಆದ್ರೆ ನೀವು ಫಂಡಮೆಂಟಲ್ಸ್ ಚೆನ್ನಾಗಿರುವಂತ ಅರ್ನಿಂಗ್ಸ್ ಚೆನ್ನಾಗಿರುವಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನೀವು ರ್ಯಾಲಿಯನ್ನ ನೋಡಿದ್ರೆ ಖಂಡಿತ ನೀವು ಅಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಿಮಗೆ ಆ ಕಂಪನಿಯ ಬಗ್ಗೆ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿನೇ ಕಂಪನಿ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ರ್ಯಾಲಿಯನ್ನ ನೋಡಿ ಅಲ್ಲ, ಯಾಕಂದ್ರೆ ಒಂದು ಪೆನ್ನಿ ಸ್ಟಾಕ್ ಕೂಡ 200-300-400% ರ್ಯಾಲಿ ಹೋಗ್ಬಿಡುತ್ತೆ. ನಾವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಅಲ್ಲಿಂದ ಅದರ ಹೈಯಿಂದ 90% ಡೌನ್ ಕೂಡ ಆಗುತ್ತೆ. ಸೊ ಕಳ್ಕೊಳ್ಳೋದು ನಾವು. ಆದ್ರೆ ಹಾಗಾಗಿನೇ ಅವೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ. ನೀವು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಯಾವ್ದಾದ್ರೂ ಆಗಿರ್ಲಿ, ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಖಂಡಿತ ಆ ಸ್ಟಾಕ್ಗಳು ಕಂಬ್ಯಾಕ್ ಅನ್ನ ಮಾಡ್ತವೆ. ಕಂಪನಿಯ ಬಿಸ್ನೆಸ್ ಚೆನ್ನಾಗಿರ್ಬೇಕು ಅಷ್ಟೇ. ಸೊ ಅದನ್ನೇ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರೋದು. ನಾವು ಹಲವಾರು ಸ್ಟಾಕ್ ಗಳಿದೆ. ಇನ್ನು ನಮ್ದು ನಿಫ್ಟಿಯಲ್ಲೂ ಕೂಡ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸ್ ಇದೆ, ನೀವು ಇಲ್ಲಿ ನೋಡಬಹುದು. ಇದು ಕೂಡ ಅರೌಂಡ್ 8699 ಬಂದಿದ್ದು ಇವತ್ತು 10700 ಚಿಲ್ರೆ ಟ್ರೇಡ್ ಆಗ್ತಿದೆ. ಇದು ಕೂಡ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ. ಜೊತೆಗೆ ಮಿಡ್ ಕ್ಯಾಪ್ 100 ಕೂಡ ನೋಡಬಹುದು. ಇದು ಕೂಡ ನೋಡಬಹುದು, ಇಲ್ಲಿ 29,000 ಬಂದಂತ ಇಂಡೆಕ್ಸ್ ಈಗ 35,000 ಚಿಲ್ರೆಗೆ ಟ್ರೇಡ್ ಆಗ್ತಿದೆ. ಅಂದ್ರೆ ಲಾಸ್ಟ್ 1.5 ವರ್ಷದಿಂದ ನಾವ್ ಇನ್ ಕೇಸ್ ಇದರ 5 ಇಯರ್ಸ್ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು. ಅಕ್ಟೋಬರ್ 2021 ಐ ಅನ್ನ ಇವಾಗ ಬೀಟ್ ಮಾಡಿ ಮೇಲೆ ಹೋಗಿದೆ ಬಿ ಎಸ್ ಸಿ ಮಿಡ್ ಕ್ಯಾಪ್ ಇಂಡೆಕ್ಸ್. ಆಲ್ಮೋಸ್ಟ್ 1.5 ವರ್ಷ ಈ ಕಂಪನಿಗಳಲ್ಲಿ ಯಾವುದೇ ರೀತಿಯ ರಿಟರ್ನ್ಸ್ ಜನರೇಟ್ ಆಗಿಲ್ಲ. ಆಲ್ಮೋಸ್ಟ್ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದವರು ಲಾಸ್ ಅಲ್ಲೇ ಇದ್ರು. ಅಂದ್ರೆ ಯಾವ್ಯಾವ ಕಂಪನಿಗಳು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನಿಗಳು ಇದ್ವು ಅಂತ ಕಂಪನಿಗಳು 1.5 ವರ್ಷ ಯಾವುದೇ ರೀತಿಯ ರಿಟರ್ನ್ಸ್ ಇಲ್ಲ, ಡೌನ್ ಅಲ್ಲೇ ಇದ್ವು. ಬಟ್ ಈಗ ಒಳ್ಳೆ ರಿಕವರಿಯನ್ನ ಮಾಡ್ತಿದ್ದಾವೆ, ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಹಾಗೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲೂ ಅಷ್ಟೇ 5 ಇಯರ್ಸ್ ಚಾರ್ಟ್ ಅನ್ನ ನೋಡಿದ್ರೆ ನೀವಿಲ್ಲಿ ನೋಡಬಹುದು. ಇಲ್ಲೂ ಕೂಡ ಜನವರಿ 2022 ಹೈ ಅದನ್ನ ಈಗ ಬೀಟ್ ಮಾಡಿ ಹೋಗ್ತಾ ಇದೆ. ಆಲ್ಮೋಸ್ಟ್ ಇದು ಕೂಡ ಅಷ್ಟೇ 1.5 ವರ್ಷ ಹತ್ತತ್ರ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದ್ವು. ಹಾಗಾಗಿನೇ ನಾನು ಸುಮಾರು ಸಲ ಹೇಳ್ತೀನಿ ನಿಮ್ಗೆ, ನೀವು ಇನ್ವೆಸ್ಟ್ ಮಾಡೋದಾದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಜನ್ ಅಟ್ಲೀಸ್ಟ್ 5 ಇಯರ್ಸ್ ಇರಬೇಕು ಅಂತ. 5 ಇಯರ್ಸ್ ಅಲ್ಲಿ ಈ ತರದ ದೊಡ್ಡ ಡೌನ್ ಫಾಲ್ ಗಳನ್ನು ಕೂಡ ನೋಡ್ತೀವಿ, ಅದರ ನಂತರ ಈ ತರದ ರಿಕವರಿಯನ್ನು ಕೂಡ ನೋಡ್ತೀವಿ. ಎರಡು ರೀತಿಯ ಚಾನ್ಸಸ್ ಇರುತ್ತೆ. ಆದ್ರೆ ಇನ್ ಕೇಸ್ ನೀವು ಬರೀ ಶಾರ್ಟ್ ಟರ್ಮ್ಗೆ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಖಂಡಿತ ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಲಾಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳುವಾಗ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ, ಜೊತೆಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ. ಶಾರ್ಟ್ ಟರ್ಮ್ ಅಲ್ಲಿ ಪಡೆಯುವಂತ ಲಾಭ ನಮ್ಮ ತುಂಬಾ ಅಟ್ರಾಕ್ಟ್ ಮಾಡುತ್ತೆ, ಅದು ಎಲ್ರಿಗೂ ಗೊತ್ತು. ಜೊತೆಗೆ ಅದೇ ಎಲ್ರಿಗೂ ಅಟ್ರಾಕ್ಟ್ ಆಗೋದು. ಆದ್ರೆ ಅದನ್ನ ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಅವಾಯ್ಡ್ ಮಾಡಿದಾಗ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗೋದು. ಸೊ ಅದನ್ನ ನಾವಿಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡಿದ್ವಿ. 2020 ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು. ನೋಡಬಹುದು ನವೆಂಬರ್ 2022 228% ರ್ಯಾಲಿ ಹೋಗಿದೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್. ಅದ್ರ ನಂತರ 1.5 ವರ್ಷ ನೋಡಬಹುದು ಯಾವ ರೀತಿ ರಿಟರ್ನ್ಸ್ ಅಂತ, 12-13% ಡೌನ್. ಈಗ ರಿಕವರಿ ಮಾಡಿ ಮೇಲೆ ಹೋಗ್ತಾ ಇದೆ ಈ ಇಂಡೆಕ್ಸ್. ಅಂದ್ರೆ ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಲಾಸ್ಟ್ 3-4 ಮಂತ್ಸ್ ಇಂದ ಕೂಡ ಬುಲ್ ಮಾರ್ಕೆಟ್ ಈಗಾಗಲೇ ಚಾಲ್ತಿಯಲ್ಲಿದೆ. ಸೊ ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತೀರಿ. ಮೋಸ್ಟ್ ಆಫ್ ದ ಟೈಮ್ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನ್ನ ಪೋರ್ಟ್ ಫೋಲಿಯೋದಲ್ಲಿ ಮಾರ್ಕೆಟ್ ಡೌನ್ ಫಾಲ್ ಇರುತ್ತೆ, ಆದ್ರೆ ನಮ್ಮ ಪೋರ್ಟ್ ಫೋಲಿಯೋದಲ್ಲಿ ಲಾಭ ಬಂದಿರುತ್ತೆ. ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಕೂಡ ಹಾಗೆ ಆಗಿದೆ. ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಡೇ ಪರ್ಫಾರ್ಮೆನ್ಸ್ ಅನ್ನ 70 ಪಾಯಿಂಟ್ಸ್ ಡೌನ್, ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 216 ಪಾಯಿಂಟ್ಸ್ ಡೌನ್. ಆದ್ರೆ ನನ್ನ ಪರ್ಸನಲ್ ಪೋರ್ಟ್ ಫೋಲಿಯೋದಲ್ಲಿ ಇವತ್ತು ಪಾಸಿಟಿವ್ ಇದೆ. ಅದಕ್ಕೆ ಕಾರಣ ಹಲವಾರು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿರೋದು. ಸೊ ಇದನ್ನ ಆಲ್ಮೋಸ್ಟ್ ಲಾಸ್ಟ್ 3-4 ಮಂತ್ಸ್ ಇಂದ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಿ ಈಗಾಗಲೇ. ಸೊ ಹಾಗಾಗಿ ನೀವು ಇನ್ವೆಸ್ಟ್ ಮಾಡುವಾಗ ನಮ್ಗೆ ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ಗಿಂತ ಸ್ಟಾಕ್ ಗಳ ಫಂಡಮೆಂಟಲ್ಸ್ ತುಂಬಾನೇ ಇಂಪಾರ್ಟೆಂಟ್. ನೀವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಇದ್ರೂ ಕೂಡ ಆ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಇದೆ, ಆ ಸ್ಟಾಕ್ ಗಳು ಕೂಡ ಡೌನ್ ಆಯ್ದು ಅಂದ್ರೆ ಅದಕ್ಕೆ ಎದ್ರುಕೊಳ್ಳುವಂತ ಅವಶ್ಯಕತೆನು ಇರೋದಿಲ್ಲ. ನಾವು ಎದ್ರುಕೊಳ್ಳೋದು ಇಲ್ಲ, ಯಾಕಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಿದೀವಿ ಅಂತಂದ್ರೆ ನಮ್ಗೆ ಗೊತ್ತಿರುತ್ತೆ ಕಂಪನಿ ಚೆನ್ನಾಗಿದೆ
ರಿಟರ್ನ್ಸ್ ಇವತ್ತಲ್ಲ ನಾಳೆ ಜನರೇಟ್ ಆಗುತ್ತೆ ಅಂತ. ಸೊ ಹಾಗಾಗಿನೆ ಸ್ಟಡಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಜೊತೆಗೆ ನಾವು ಓವರಾಲ್ ಮಾರ್ಕೆಟ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಹುದು. ಯಾಕಂದ್ರೆ ತುಂಬಾ ಜನ ಮಾರ್ಕೆಟ್ ಅಲ್ಲಿ ಡೌನ್ ಇದೆ ಅಂತ ಅನ್ನೋ ಕಾರಣಕ್ಕೆ ಮಾರ್ಕೆಟ್ ಇಂದಾನೆ ಎಕ್ಸಿಟ್ ಆಗ್ತಾರೆ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಈಗ ಅಪ್ಸೈಡ್ ಏನಾದ್ರೂ ಸ್ಟಾರ್ಟ್ ಆಯ್ತು ಅಂತಾನೆ ತುಂಬಾ ಜನ ಡಿಆಕ್ಟಿವೇಟ್ ಆಗಿರುವಂತ ಡಿಮ್ಯಾಟ್ ಅಕೌಂಟ್ ಗಳೆಲ್ಲ ಆಕ್ಟಿವೇಟ್ ಆಗ್ಬಿಡ್ತವೆ. ಆ ರೀತಿಯ ತಪ್ಪನ್ನ ರಿಟೇಲ್ ಇನ್ವೆಸ್ಟರ್ಸ್ ಮಾಡ್ತಾ ಇರ್ತಾರೆ. ಸೊ ಅಂತ ತಪ್ಪನ್ನ ನೀವು ಯಾವತ್ತೂ ಮಾಡಬೇಡಿ. ಇನ್ವೆಸ್ಟೆಡ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಇನ್ವೆಸ್ಟ್ ಮಾಡಿ ಕಾಯ್ಬೇಕು. ವೆಲ್ತ್ ಯಾವತ್ತು ಒಂದೇ ದಿನದಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ನೀವು ಎಷ್ಟು ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಿರೋ ಅಷ್ಟು ವೆಲ್ತ್ ಅನ್ನ ನೀವು ಗಳಿಸಬಹುದು ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಸೊ ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಒಳ್ಳೆ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡ್ಬೇಕು, ಸಮಯ ಕೊಡಬೇಕು. ಇಷ್ಟನ್ನ ಮಾಡಿದ್ರೆ ನಿಮ್ಗೆ ಲಾಭ ಖಂಡಿತ ಬರುತ್ತೆ ಮಾರ್ಕೆಟ್ ಇಂದ. ಸರಿ ಗೆಳೆಯರೇ, ತುಂಬಾ ಥಿಯರಿಟಿಕಲ್ ವಿಡಿಯೋ, ಗೊತ್ತಿಲ್ಲ ಯಾರ್ಯಾರು ಕೊನೆವರೆಗೂ ನೋಡಿದ್ದೀರಿ ಅಂತ. ನೋಡಿದ್ರೆ ಒಂದು ಫೀಡ್ಬ್ಯಾಕ್ ಮರಿಬೇಡಿ, ಎಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಇದರ ಬಗ್ಗೆ ಅಂದ್ರೆ ಈ ವಿಡಿಯೋದ ಕಂಟೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೊತೆಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲೂ ಕೂಡ ಮಾರ್ಕೆಟ್ ಡೌನ್ ಇದ್ದಾಗ ಕೆಲವೊಂದ್ಸಲ ಪಾಸಿಟಿವ್ಸ್ ಇರೋದನ್ನ ಮೆನ್ಷನ್ ಮಾಡಿ ಅದರಲ್ಲಿ. ಸರಿ ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.